ಜಿಲ್ಲೆಯ ಪಡುಕೆರೆಯಲ್ಲಿ ಕಡಲ್ ಕೊರೆತಕ್ಕೆ ವರುಣನ ಆರ್ಭಟಕ್ಕೆ ಕೃಷ್ಣನಗರಿ ಕೊಚ್ಚಿ ಹೋಗಿದೆ. ಮೀನುಗಾರಿಕಾ ರಸ್ತೆ ದಾಟಿ ಸಮುದ್ರದ ನೀರು ಮುನ್ನುಗ್ಗಿದೆ. ಉಡುಪಿ ಜಿಲ್ಲೆಯ ಪಡುಕೆರೆಯಲ್ಲಿ ಕಡಲ್ ಕೊರೆತ ಜಾಸ್ತಿಯಾಗಿದೆ. ಮೀನುಗಾರಿಕಾ ರಸ್ತೆಯನ್ನ ದಾಟಿ ಸಮುದ್ರದ ನೀರು ಮುನ್ನುಗ್ಗಿ ಮುಂದೆ ಬಂದಿದೆ. ಉಡುಪಿ ಕಾಪು ಮೀನುಗಾರಿಕಾ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿ ಹೋಗಿದೆ. ಕಡಲಬ್ಬರದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈ ಮೊದಲೇ ನೀಡಿತ್ತು. ವರುಣನ ಆರ್ಭಟಕ್ಕೆ ಕೃಷ್ಣ ನಗರಿ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗಿದೆ. ಉಡುಪಿ ಮತ್ತು ಕಾಪು ಮೀನುಗಾರಿಕಾ ರಸ್ತೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹಾನಿಯಾಗಿದೆ, ಜಲಾವೃತಗೊಂಡಿದೆ. ಮೀನುಗಾರಿಕಾ ರಸ್ತೆ ಅಂತ ಇರುತ್ತಲ್ಲ, ಆ ಜಾಗ ಇರುತ್ತಲ್ಲ, ಅದನ್ನ ದಾಟಿ ಸಮುದ್ರದ ನೀರು ಮುನ್ನುಗ್ಗಿ ಹೊರಗಡೆ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀರಿನ ರಭಸ ಯಾವ ರೀತಿ ಇದೆ ಅಂತ ಹೇಳಿ. ಕಡಲಬ್ಬರದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಮೊದಲೇ ಕೂಡ ಕೊಟ್ಟಿತ್ತು. ಯಾರು ಕೂಡ ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಕೂಡ ರೆಡ್ ಅಲರ್ಟ್ ಅನ್ನ ಕೂಡ ಆ ಭಾಗದಲ್ಲಿ ಘೋಷಣೆಯನ್ನ ಮಾಡಲಾಗಿತ್ತು. ಹವಾಮಾನ ಇಲಾಖೆ ಕೂಡ ಕಡಲಬ್ಬರದ ಮುನ್ಸೂಚನೆಯನ್ನ ಈ ಮೊದಲೇ ಕೊಟ್ಟಿತ್ತು. ಕೊಚ್ಚಿ ಹೋಗಿದೆ ಕೃಷ್ಣನಗರಿ. ಮೀನುಗಾರಿಕಾ ರಸ್ತೆಯನ್ನ ದಾಟಿ ನೀರು, ಸಮುದ್ರದ ನೀರು ಮುನ್ನುಗ್ಗಿ ಹೊರಗಡೆ ಬರ್ತಾ ಇದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಅಬ್ಬರದಿಂದ ಸಮುದ್ರದ ನೀರು ಮೀನುಗಾರಿಕಾ ರಸ್ತೆಯನ್ನ ದಾಟಿ ಹೊರಗಡೆ ಬರ್ತಾ ಇದೆ ಅಂತ ಹೇಳಿ. ಸಂಪೂರ್ಣವಾಗಿ ಕೃಷ್ಣನಗರಿ ಅಕ್ಷರಶಃ ಜಲಾವೃತಗೊಳ್ತಾ ಇದೆ. ಇದರಿಂದ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಅಲ್ಲಿ ನಮ್ಮ ಕರೆಸ್ಪಾಂಡೆಂಟ್ ಅಶ್ವಥ್ ಆಚಾರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಒಂದು ಕಡೆ ಹವಾಮಾನ ಇಲಾಖೆ ಕಡಲಬ್ಬರದ ಮುನ್ಸೂಚನೆಯನ್ನ ಮೊದಲೇ ನೀಡಿತ್ತು, ಆದರೂ ಕೂಡ ಮೀನುಗಾರಿಕೆ ರಸ್ತೆಯನ್ನ ದಾಟಿ ಸಮುದ್ರದ ನೀರು ಹೊರಗಡೆ ಬರ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಶ್ವಥ್? ಸಿಂಧುರ, ಕಳೆದ 3 ದಿನಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಗಾಳಿ ಮಳೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಕೊರೋನಾ ಹಿನ್ನೆಲೆಯಲ್ಲಿ ಒಂದಿಷ್ಟು ಏನು ಲಾಕ್ಡೌನ್ ಇತ್ತು ಇಷ್ಟು ದಿನ, ಆದ್ರೆ ಈಗ ಏನು ಪರಿಸರವೇ ಒಂದ್ ರೀತಿ ಪ್ರಕೃತಿ ಲಾಕ್ಡೌನ್ ಹಾಕಿದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇಂದು ಸ್ವಲ್ಪ ಸೂರ್ಯನ ಬೆಳಕನ್ನ ಕಾಣುವಂತಾಗಿದೆ, ಮತ್ತೆ ಮಳೆ ಸ್ವಲ್ಪ ಹಿನ್ನಡೆ ಆಗಿದೆ, ಆದ್ರೆ ಗಾಳಿಯ ಏನು ರಭಸ ಏನಿದೆ ಅದು ಹಾಗೆ ಇದೆ ಅಂತಾನೆ ಹೇಳ್ಬೋದು. ಈಗ ನಾವು ಈ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕಡಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಅಂತಾನೆ ಹೇಳ್ಬೋದು. ಉಡುಪಿ ಮತ್ತು ಕಾಪು ಏನು ಸಂಪರ್ಕಕ್ಕೆ ಮೀನುಗಾರಿಕಾ ರಸ್ತೆ ಏನಿದೆ ಅದರಲ್ಲಿ ಅಲ್ಲಿ ಈ ಘಟನೆ ನಡೆದಿರುವಂತದ್ದು, ಮತ್ತೆ ಆ ಭಾಗದಲ್ಲಿ ಏನು ಪಡುಕೆರೆಯ ಭಾಗದಲ್ಲಿ ಕಡಲ್ ಕೊರೆತ ಉಂಟಾಗಿರುವಂತದ್ದು, ಈ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಸಮಸ್ಯೆ ಅಂತ ಹೇಳಿದ್ರೆ, ಮಳೆಯ ಮತ್ತು ಗಾಳಿಯ ರಭಸ ಜಾಸ್ತಿ ಆದಾಗ ಏನು ಸಮುದ್ರ ತಡಿಯಲ್ಲಿರುವಂತ ರಸ್ತೆ ಇರ್ಬೋದು, ಮನೆ ಇರ್ಬೋದು, ಇವೆಲ್ಲವೂ ಕೂಡ ಹಾನಿಗೆ ಒಳಗಾಗ್ತಾ ಬಂದಿದೆ. ನಿನ್ನೆ ಏನು ಸಿಎಂ ಯಡಿಯೂರಪ್ಪನವರು ನೇರವಾಗಿ ಡಿಸಿ ಅವರಿಗೆ ಕರೆ ಮಾಡಿ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಏನು ಎಲ್ಲ ಸಂಪೂರ್ಣ ವಿವರಗಳನ್ನ ಕಲೆ ಹಾಕಿದ್ದಾರೆ. ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಹಾಗೆ ಎಲ್ಲಿ ಮಳೆ ಹಾನಿ ಎಲ್ಲಿ ಸಂಭವಿಸುತ್ತದೆ, ಮಳೆಯಿಂದ ಎಲ್ಲಿ ಸಮಸ್ಯೆ ಆಗ್ತದೆ, ಅಲ್ಲಿ ತುರ್ತು ಏನು ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಮಳೆ ಯಾವ ಸ್ವರೂಪವನ್ನ ಪಡಿತದೆ ಅನ್ನೋದು ಕೂಡ ಈಗ ಜಿಲ್ಲೆಗೆ ಆತಂಕ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸಿಂಧೂರ.